ಕಂಪನಿ ಹರಾಜಿಗಾಗಿ ವೇದಿಕೆ ರೆಡಿಯಾಗಿದೆ. ಇವತ್ತು ಕೊಚ್ಚಿನಲ್ಲಿ ನಡೆಯಲಿರೋ ಹರಾಜು ಪ್ರಕ್ರಿಯೆಯಲ್ಲಿ ಕೆಲವು ಆಟಗಾರರ ಭವಿಷ್ಯ ಏನು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಈ ಸಲ ಮಿನಿ ಹರಾಜು ನಡೀತಾ ಇದ್ದು 405 ಆಟಗಾರರಲ್ಲಿ ಕೇವಲ 87 ಆಟಗಾರರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಈ 87 ಆಟಗಾರರಲ್ಲಿ 57 ಭಾರತೀಯ ಆಟಗಾರರು ಹಾಗೂ 30 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಯಾಕಂದ್ರೆ ಪ್ರತಿ ಸಲ ತಂಡಗಳಲ್ಲಿ ಖಾಲಿ ಇರೋ ಸ್ಥಾನಗಳಿಗೆ ಹರಾಜು ನಡೀತಾ ಇದ್ದು 318 ಆಟಗಾರರು ಅವಕಾಶ ವಂಚಿತರಾಗ್ತಾರೆ. ಹಾಗಾದ್ರೆ ಯಾವ ತಂಡ ಎಷ್ಟು ಆಟಗಾರರನ್ನ ಖರೀದಿ ಮಾಡಬಹುದು ಗೊತ್ತಾ? ಸನ್ ರೈಸರ್ಸ್ ಹೈದರಾಬಾದ್. ಈ ತಂಡದ ಬಳಿ ಒಟ್ಟು 42.25 ಕೋಟಿ ರೂಪಾಯಿ ಮೊತ್ತ ಇದೆ. ಈ ಮೊತ್ತದಲ್ಲಿ 13 ಆಟಗಾರರನ್ನ ಖರೀದಿ ಮಾಡಬಹುದು. ಇದರಲ್ಲಿ 4 ವಿದೇಶಿ ಆಟಗಾರರನ್ನ ಖರೀದಿ ಮಾಡೋ ಅವಕಾಶ ಇದೆ. ಇನ್ನು ರಾಜಸ್ಥಾನ ರಾಯಲ್ಸ್. ಆರ್ಆರ್ ಫ್ರಾಂಚೈಸಿ ಬಳಿ 13.2 ಕೋಟಿ ಹರಾಜು ಮೊತ್ತ ಇದೆ. ಈ ಮೊತ್ತದಲ್ಲಿ 4 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 9 ಆಟಗಾರರನ್ನ ಖರೀದಿ ಮಾಡಬಹುದು. ಇನ್ನು ಪಂಜಾಬ್ ಕಿಂಗ್ಸ್. ಪಂಜಾಬ್ ಫ್ರಾಂಚೈಸಿ ಬಳಿ 32.2 ಕೋಟಿ ರೂಪಾಯಿ ಹರಾಜು ಮೊತ್ತ ಇದೆ. ಇದರಲ್ಲಿ ಒಟ್ಟು 9 ಆಟಗಾರರನ್ನ ಖರೀದಿಸಬಹುದು. ಅವರಲ್ಲಿ 3 ವಿದೇಶಿ ಆಟಗಾರರನ್ನ ಆಯ್ಕೆ ಮಾಡೋ ಅವಕಾಶ ಇದೆ. ಇನ್ನು ಮುಂಬೈ ಇಂಡಿಯನ್ಸ್. ಮುಂಬೈ ಫ್ರಾಂಚೈಸಿ ಬಳಿ ಉಳಿದಿರೋ ಹರಾಜು ಮೊತ್ತ 20.55 ಕೋಟಿ ರೂಪಾಯಿ. ಈ ಮೊತ್ತದಲ್ಲಿ 3 ವಿದೇಶಿ ಆಟಗಾರರು ಸೇರಿದಂತೆ 9 ಆಟಗಾರರನ್ನ ಖರೀದಿ ಮಾಡೋ ಅವಕಾಶ ಇದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್. ಈ ತಂಡ ಒಟ್ಟು 23.35 ಕೋಟಿ ಹೊಂದಿದ್ದು ಈ ಮೊತ್ತದಲ್ಲಿ 4 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 10 ಪ್ಲೇಯರ್ಸ್ ಅನ್ನ ಖರೀದಿ ಮಾಡಬಹುದು. ಇನ್ನು ಕೋಲ್ಕತಾ ನೈಟ್ ರೈಡರ್ಸ್. ಕೆಕೆಆರ್ ತಂಡದ ಬಳಿ ಕೇವಲ 7.5 ಕೋಟಿ ರೂಪಾಯಿ ಹರಾಜು ಮೊತ್ತ ಮಾತ್ರ ಇದೆ. ಈ ಮೊತ್ತದಲ್ಲಿ 3 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 11 ಆಟಗಾರರನ್ನ ಖರೀದಿ ಮಾಡೋ ಅವಕಾಶ ಇದೆ. ಇನ್ನು ಗುಜರಾತ್ ಟೈಟಾನ್ಸ್. ಜಿಟಿ ಫ್ರಾಂಚೈಸಿ ಬಳಿ ಉಳಿದಿರುವುದು 19.25 ಕೋಟಿ ರೂಪಾಯಿ. ಈ ಮೊತ್ತದಲ್ಲಿ 3 ವಿದೇಶಿ ಆಟಗಾರರನ್ನ ಸೇರಿಸಿದಂತೆ 7 ಆಟಗಾರರನ್ನ ಖರೀದಿ ಮಾಡಬಹುದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್. ಈ ಫ್ರಾಂಚೈಸಿ ಬಳಿ ಒಟ್ಟು 19.45 ಕೋಟಿ ರೂಪಾಯಿ ಇದ್ದು ಈ ಮೊತ್ತದಲ್ಲಿ 5 ಆಟಗಾರರನ್ನ ಖರೀದಿ ಮಾಡಬಹುದು. ಇವರಲ್ಲಿ 2 ವಿದೇಶಿ ಆಟಗಾರರನ್ನ ಆಯ್ಕೆ ಮಾಡೋ ಅವಕಾಶ ಇದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್. ಸಿಎಸ್ಕೆ ತಂಡದ ಬಳಿ ಒಟ್ಟು 20.45 ಕೋಟಿ ರೂಪಾಯಿ ಹರಾಜು ಮೊತ್ತ ಇದೆ. ಈ ಮೊತ್ತದಲ್ಲಿ 2 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 7 ಆಟಗಾರರನ್ನ ಖರೀದಿ ಮಾಡಬಹುದು. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆರ್ಸಿಬಿ ತಂಡದ ಬಳಿ ಇರುವುದು ಕೇವಲ 8.75 ಕೋಟಿ ರೂಪಾಯಿ. ಈ ಮೊತ್ತದಲ್ಲಿ ಒಟ್ಟು 7 ಆಟಗಾರರನ್ನ ಖರೀದಿ ಮಾಡಬಹುದು. ಇದರಲ್ಲಿ 2 ವಿದೇಶಿ ಆಟಗಾರರನ್ನ ಖರೀದಿ ಮಾಡಬಹುದಾಗಿದೆ.